ಸದಾ ಸುಂದರವಾಗಿ ಕಾಣಬೇಕು ಅಂತ ಯಾರಿಗೆ ತಾನೇ ಇಷ್ಟವಿಲ್ಲ. ಆದರೆ ಪ್ರಕೃತಿಯಲ್ಲಿ ಋತುಗಳು ಬದಲಾದಂತೆ ನಮ್ಮ ತ್ವಚೆಯು ಬದಲಾವಣೆಯಾಗುವುದು ಸಹಜ. ಈಗ ಚಳಿಗಾಲದ ಅಂತ್ಯ ಹಾಗೂ ಬೇಸಿಗೆ ಕಾಲದ ಪ್ರಾರಂಭದ ಹಂತ, ಈ ಎರಡರ ಮಧ್ಯೆ ನಮ್ಮ ಚರ್ಮ ರಕ್ಷಣೆ ಮಾಡುವುದು ಹೇಗೆ ಎಂಬುದನ್ನು ತಿಳಿಸಿಕೊಡ್ತಾರೆ ನಮ್ಮ ಸಿರಿ ಸಖಿ. ನಮಸ್ಕಾರ ಸಿರಿ ವೀಕ್ಷಕರೇ, ಇವತ್ತು ನಾವು ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಈಗ ವಿಂಟರಿಂದ ಸಮ್ಮರ್ ಟ್ರಾನ್ಸಿಷನ್ ಟೈಮ್ನಲ್ಲಿ ಮಾಮೂಲಾಗಿ ಸ್ಕಿನ್ ಡ್ರೈನೆಸ್, ಡಲ್ನೆಸ್ ಕಾಸ್ ಆಗುತ್ತೆ. ಹಾಗೆ ಕಂಟಿನ್ಯೂ ಮಾಡಿ ಕೇರ್ ತೊಗೊಂಡಿಲ್ಲ ಅಂದರೆ ಸ್ವಲ್ಪ ಪಿಗ್ಮೆಂಟೇಷನ್ನು ಅಥವಾ ಟ್ಯಾನಿಂಗ್ ಅಂತ ಏನು ಹೇಳ್ತೀವಿ ಆ ಪ್ರಾಬ್ಲಮ್ಸು ಅಕ್ಕರ್ ಆಗುತ್ತೆ. ಸೊ ಮನೆಯಲ್ಲಿ ಯಾವ ರೀತಿ ನಾವು ಕೇರ್ ತೊಗೋಬೋದು ಅಂದರೆ ಒಳ್ಳೆ ಕ್ಲೆನ್ಸರ್ ಯೂಸ್ ಮಾಡ್ಬೋದು. ಸೊ ಮೊದಲು ನಾನು ಕ್ಲೆನ್ಸರ್ ತೊಗೊಂಡಿದ್ದೀನಿ. ಸೊ ಈ ಥರ ಡೀಪ್ ಪೋರ್ ಕ್ಲೆನ್ಸರ್ನ ತೊಗೊಂಡು ನೆಕ್ಕು ಮತ್ತು ಕಿವಿ ಮತ್ತು ಪೂರ್ತಿ ಮುಖ ಕೆಳಭಾಗದಿಂದ ಮೇಲ್ಭಾಗಕ್ಕೆ, ಸೊ ಹೀಗೆ ಲಿಪ್ ಕಾರ್ನರ್, ನೋಸ್ ಕಾರ್ನರ್ ಮತ್ತು ಕಣ್ಗಳ ಸುತ್ತ ಕ್ಲೀನಾಗಿ ಕ್ಲೆನ್ಸ್ ಮಾಡಬೇಕು. ಸೊ ಒಂದು 2-3 ಮಿನಿಟ್ಸ್ ಬಿಟ್ಬಿಟ್ಟು ಕ್ಲೀನ್ ವಾಟರಲ್ಲಿ ವೈಪ್ ಮಾಡ್ಕೊಳ್ಳೋಣ. ಸೊ ಈಗ ವೈಪ್ ಮಾಡಿದಾಗ ಒಳಭಾಗದಲ್ಲಿರೋಂಥ ಡೀಪ್ ಪೋರಲ್ಲಿ ಕೂತಿರೋಂಥ ಡರ್ಟು, ಪಲ್ಯೂಟೆಂಟ್ಸ್ ಎಲ್ಲ ಈಚೆ ಬಂದ್ಬಿಡತ್ತೆ. ತುಂಬ ಜೆಂಟ್ಲಾಗಿ ಮಾಡ್ಕೋಬೇಕು. ಸೊ ಈಗ ಫೇಸ್ ಕ್ಲೆನ್ಸ್ ಆಯಿತು. ಸೊ ಡೀಪ್ ಪೋರಲ್ಲಿರೋಂಥ ಡರ್ಟ್ ಎಲ್ಲ ಬಂದುಬಿಟ್ಟಿದೆ. ನೆಕ್ಸ್ಟ್ ಸ್ಟೇಜ್ ನಾವೇನು ಮಾಡ್ತೀವಿ, ಸ್ಕ್ರಬ್ಬಿಂಗ್ ಮಾಡ್ತೀವಿ. ಈಗ ಸ್ಕ್ರಬ್ ತೊಗೊಂಡಿದ್ದೀನಿ. ಸೊ ಸ್ಕ್ರಬ್ ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ ಮೇಲ್ಭಾಗದಲ್ಲಿರೋಂಥ ಡೆಡ್ ಸ್ಕಿನ್ ಲೇಯರ್ಸ್ನ ಸ್ಕ್ರಬ್ಬು ತೆಗೆಯುತ್ತೆ. ಇದರಲ್ಲಿ ಆಲ್ಮಂಡ್ ಸಿಗತ್ತೆ, ವಾಲ್ನಟ್ ಸಿಗತ್ತೆ, ಏಪ್ರಿಕಾಟ್ ಸಿಗತ್ತೆ. ಸೊ ನಾವು ನಮ್ಮ ಸ್ಕಿನ್ ಟೈಪ್ಗೆ, ಇವಾಗ ಆಯಿಲಿ ಸ್ಕಿನ್ ಇರೋರು ಆಲ್ಮಂಡ್ ಮತ್ತು ಏಪ್ರಿಕಾಟ್ ಯೂಸ್ ಮಾಡ್ಬೋದು. ಸೊ ಇವ್ರದ್ದು ಇವಾಗ ನಾವು ಮಾಡ್ತಾ ಇದ್ದೀವಲ್ಲ, ಇವ್ರದ್ದು ಸ್ಕಿನ್ ಸ್ವಲ್ಪ ಆಯಿಲಿ ನೇಚರು. ಸೊ ಅದಕ್ಕೆ ನಾನು ಏಪ್ರಿಕಾಟ್ ಆ್ಯಂಡ್ ಆಲ್ಮಂಡ್ ಕಾಂಬಿನೇಷನ್ನ ತೊಗೊಂಡಿದ್ದೀನಿ. ಸೊ ಈ ರೀತಿ 2-3 ಮಿನಿಟ್ಸ್ ಸ್ಕ್ರಬ್ಬಿಂಗ್ ಆ್ಯಕ್ಷನ್ ಮಾಡಬೇಕು. ತುಂಬ ಜೆಂಟ್ಲಾಗಿ ಮಾಡಬೇಕು. ಸೊ ನೋಸ್ ಮೇಲೆ ಯೂಶ್ವಲಾಗಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಅಕ್ಯುಮುಲೇಟ್ ಆಗಿರುತ್ತೆ, ಅದ್ರ ಕಡೆ ಸ್ವಲ್ಪ ಗಮನ ವಹಿಸಿ ಮಾಡಬೇಕು. ಹೀಗೆ 2-3 ನಿಮಿಷ ಸ್ಕ್ರಬ್ ಆ್ಯಕ್ಷನ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ವೈಪ್ ಮಾಡ್ಕೋಬೇಕು. ಈಗ ಹಚ್ಚಿದ ಸ್ಕ್ರಬ್ನ ರಿಮೂವ್ ಮಾಡ್ತಾಯಿದ್ದೀನಿ, ವೈಪ್ ಮಾಡ್ತಾಯಿದ್ದೀನಿ. ಈಗ ಸ್ಕ್ರಬ್ಬಿಂಗ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಪೂರ್ತಿ ಫೇಸು ನಾವು ಗಮನ ಕೊಟ್ಟಾಗ ಕೆಲವು ಕಡೆ ಫೇರ್ ಇದೆ, ಕೆಲವು ಕಡೆ ಡಾರ್ಕ್ ಇದೆ, ಅರೌಂಡ್ ದ ಲಿಪ್ಸ್ ಡಾರ್ಕ್ನೆಸ್ ಇದೆ. ಸೊ ಇದನ್ನು ನಾವು ಮನೆಯಲ್ಲೇ ಟ್ರೀಟ್ ಮಾಡ್ಬೋದು. ಯಾವುದೇ ರೀತಿ ನಾವು ಬ್ಲೀಚ್ ಯೂಸ್ ಮಾಡ್ತೀರಾ, ಈ ಥರ ಡಿಟ್ಯಾನ್ ಪ್ಯಾಕ್ಗಳು ಸಿಗುತ್ತೆ, ಒಳ್ಳೊಳ್ಳೆ ಬ್ರ್ಯಾಂಡು. ಸೊ ಹಾಲಿನ ಕೆನೆ ಬೇಸಾಗಿ ಇಟ್ಕೊಂಡು ಮಾಡಿರ್ತಾರೆ. ಈ ರೀತಿ ಹಗುರವಾಗಿ ನಿಮ್ಮ ಕೈಯಲ್ಲೇ ಹಚ್ಕೋಬೋದು, ಬ್ರಷ್ನಲ್ಲೇ ಹಚ್ಬೇಕಂತೇನಿಲ್ಲ. ಯಾಕಂದರೆ ನಿಮ್ಮ ಬೆರಳುಗಳದ್ದು ಶಾಖ ತಗಲ್ದಾಗ ಕ್ರೀಮು ಸುಲಭವಾಗಿ ಹರಡುತ್ತೆ. ಇದನ್ನು 1/2 ಗಂಟೆ ಇಟ್ಕೊಂಡು ವೈಪ್ ಮಾಡಿಬಿಡಿ. ಕಣ್ಣು ಸುತ್ತಲೂ ಹಚ್ಚಿ ಕಣ್ಣೊಳಗೆ ಹೋಗದೆ ಇರೋ ರೀತಿ ನೋಡ್ಕೋಬೇಕು. ಈಗ 15 ಮಿನಿಟ್ಸ್ ಆಗಿದೆ, ರಿಮೂವ್ ಮಾಡ್ತಾ ಇದ್ದೀನಿ. ಈಗ ಪ್ಯಾಕ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದು ಪಪಾಯ ಪ್ಯಾಕ್. ಸೊ ಮಾಮೂಲಾಗಿ ಎಲ್ಲ ಸ್ಕಿನ್ಗೂ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಪ್ಯಾಕ್ನ ಈ ರೀತಿ ಸ್ವಲ್ಪ ಥಿನ್ನಾಗಿ ಪೇಸ್ಟ್ ಥರ ಮಾಡ್ಕೊಂಡಿರಬೇಕು, ತುಂಬ ತಿಕ್ಕಾಗಿ ಹಾಕೋ ಅಗತ್ಯ ಇರಲ್ಲ. ಈ ಪ್ಯಾಕ್ನ ನಾವು ಮನೆಯಲ್ಲೂ ತಯಾರಿಸ್ಕೋಬೋದು, ಅದು ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ತಯಾರಿಸ್ಕೋಬೇಕಾಗತ್ತೆ. ಬೇಸ್ ಯಾವಾಗಲೂ ಹೆಸರಿಟ್ಟು ಇಟ್ಕೋಬೇಕು. ಹೆಸರಿಟ್ಟು ಆಯಿಲಿ ಸ್ಕಿನ್ ಆದರೆ ನೀವು ಅದನ್ನು ಪ್ಲೇನ್ ವಾಟರಲ್ಲಿ ಮಿಕ್ಸ್ ಮಾಡಿ ಹಚ್ಕೋಬೋದು. ನಿಮ್ದು ಅಕಸ್ಮಾತ್ ಡ್ರೈ ಸ್ಕಿನ್ ಆದರೆ ಆ ಹೆಸರಿಟ್ಟಿಗೆ ಮೊಸರು ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಪ್ಯಾಕ್ ಮಾಡ್ಕೋಬೋದು. ಈಗ ಪ್ಯಾಕ್ ಹಾಕಿದ್ಮೇಲೆ ಕಣ್ಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಬೇಕು, ಅದರಿಂದ ನಾವು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಕಾಟನ್ ಪ್ಯಾಡ್ಸ್ಗೆ ರೋಸ್ ವಾಟರ್ ಸ್ಪ್ರೇ ಮಾಡಿಕೊಂಡು ಕಣ್ಮೇಲೆ ಈ ರೀತಿ ಇಟ್ಕೋಬೋದು.
ಐ ಪ್ಯಾಕ್ನ ಈ ಥರ ಟೈಮಲ್ಲಿ ಮಾತ್ರ ಹಾಕಬೇಕಂತೇನಿಲ್ಲ, ಮಾಮೂಲಾಗಿ ಪ್ರತಿದಿನ ಎಂಡ್ ಆಫ್ ದ ಡೇ ಸಿಸ್ಟಮ್ ಮುಂದೆ ಎಲ್ಲ ಕೆಲಸ ಮಾಡಿ ಸ್ಟ್ರೈನ್ ಇರುತ್ತೆ, ಸೊ ಅದನ್ನೆಲ್ಲ ಬೀಟ್ ಮಾಡೋದಕ್ಕೆ ಈ ಥರ ಐ ಪ್ಯಾಕ್ನ ಯೂಸ್ ಮಾಡ್ಬೋದು. ಈಗ ಪ್ಯಾಕ್ ಹಚ್ಚಿದ್ದು ಡ್ರೈ ಆಗಿದೆ, ಪ್ಯಾಕ್ನ ರಿಮೂವ್ ಮಾಡೋಣ. ಪ್ಯಾಕ್ ನೀವು ತೆಳ್ಳಗೆ ಹಾಕಿರೋದ್ರಿಂದ ಈಸಿಯಾಗಿ ಬಂದ್ಬಿಡತ್ತೆ. ಪ್ಯಾಕ್ ರಿಮೂವ್ ಮಾಡೋದನ್ನು ಅಪ್ವರ್ಡ್ ಡೈರೆಕ್ಷನಲ್ಲೇ ರಿಮೂವ್ ಮಾಡಬೇಕು. ಮನೆ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿದಾಗ ಪ್ಯಾಕಲ್ಲಿ ರಿಮೂವ್ ಮಾಡಿದ ತಕ್ಷಣ ಸ್ವಲ್ಪ ಡ್ರೈ ಅನಿಸ್ಬೋದು ಸ್ಕಿನ್ನು, ಆವಾಗ ಮಾಯಿಶ್ಚರೈಸ್ ಮಾಡೋದು ಒಳ್ಳೆಯದು. ಆದರೆ ಇವಾಗ ಇವ್ರಿಗೆ ಡ್ರೈನೆಸ್ ಏನಿಲ್ಲ, ಸೊ ಟೋನರ್ ಹಚ್ಚಿಬಿಟ್ಟು ಮುಗಿಸ್ಬೋದು. ಈಗ ಪ್ಯಾಕ್ ತೆಗ್ದಾಯಿತು, ಸೊ ಪ್ಯಾಕ್ ತೆಗ್ದಾದ್ಮೇಲೆ ಟೋನರ್ನ ಹಚ್ಚಿಬಿಟ್ರೆ ಆಯಿಲ್ ಸೆಕ್ರೀಷನ್ ಎಲ್ಲ ಕಡಿಮೆ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ ಮಾಯಿಶ್ಚರು. ಈ ಥರ ಡ್ರೈ ಸ್ಕಿನ್ ಅವ್ರು ಮಾಡಿಕೊಂಡಾಗ ಟೋನರ್ ಬದಲು ಮಾಯಿಶ್ಚರೈಸರ್ ಹಚ್ಕೊಳ್ಳೋದು ಒಳ್ಳೆಯದು, ಹೆಲ್ಪ್ ಆಗುತ್ತೆ, ಆವಾಗ ಬ್ಯಾಲೆನ್ಸ್ ಆಗುತ್ತೆ, ಮಾಯಿಶ್ಚರ್ ಬ್ಯಾಲೆನ್ಸ್ ಆಗುತ್ತೆ. ಇದ್ರ ಮೇಲೆ ನೀವು ರೆಗ್ಯುಲರಾಗಿ ಮಾಡ್ಕೊಳ್ಳೋ ಮೇಕಪ್ನ ಮಾಡ್ಕೋಬೋದು, ಸ್ಕಿನ್ ನಿಮಗೆ ಸಾಫ್ಟಾಗಿ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸುಲಭವಾಗಿ ನಾವು ಮನೆ ಮಟ್ಟದಲ್ಲೇ ಯಾವ ಥರ ಸ್ಕಿನ್ನ ಮೇಂಟೈನ್ ಮಾಡ್ಬೋದು ಅಂತ ತೋರಿಸಿದ್ವಿ. ಈಗ ಅದ್ರ ಜೊತೆಗೆ ಈ ಪ್ರೋಸೆಸ್ ನೀವು ವಾರಕ್ಕೆ ಅಥವಾ 10 ದಿನಕ್ಕೊಮ್ಮೆ ಮಾಡಿಕೊಂಡು ಸ್ಕಿನ್ ಮೇಂಟೈನ್ ಮಾಡ್ಕೋಬೋದು. ಅದರೊಟ್ಟಿಗೆ ನೀವು ಒಳ್ಳೆಯ ಆಹಾರ ಸೇವಿಸೋದ್ರಿಂದನೂ ಸ್ಕಿನ್ಗೆ ಸಪೋರ್ಟ್ ಆಗುತ್ತೆ. ಡ್ರೈ ಫ್ರೂಟ್ಸ್, ಆಲ್ಮಂಡ್ ಅಥವಾ ವಾಲ್ನಟ್ಸ್ ಇರ್ಬೋದು, ಮತ್ತು ಯಾವುದೇ ಥರ ಹೈಡ್ರೇಟಿಂಗ್ ಫ್ಲೂಯಿಡ್ಸ್ ತೊಗೊಂಡ್ರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಆಹಾರ ರೆಗ್ಯುಲರ್ ಬ್ಯಾಲೆನ್ಸ್ ಡಯಟ್ ಜೊತೆಗೆ ಅಡಿಷ್ನಲ್ ಫ್ರೂಟ್ಸ್, ವೆಜಿಟೇಬಲ್ ಮತ್ತು ಫ್ಲೂಯಿಡ್ಸ್ನ ಬ್ಯಾಲೆನ್ಸ್ಡಾಗಿ ತೊಗೊಂಡ್ರೆ ಸ್ಕಿನ್ ನಿಮಗೆ ಯಾವಾಗಲೂ ಒಂದೇ ಕಂಡೀಷನಲ್ಲಿರೋಕ್ಕೆ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ, ಋತುಗಳಿಗನುಸಾರವಾಗಿ ನಮ್ಮ ಮುಖದ ಸೌಂದರ್ಯ ಹಾಳಾಗದಂತೆ ಸ್ಕಿನ್ ಕೇರ್ ಮಾಡುವ ವಿಧಾನವನ್ನು, ಹಾಗಾದರೆ ನಿಮ್ಮ ತ್ವಚೆಯ ಆರೋಗ್ಯವನ್ನು ಇದೇ ರೀತಿ ಕಾಪಾಡಿಕೊಂಡು ನಿಮ್ಮ ಮುಖದ ಅಂದವನ್ನು ಹೆಚ್ಚಿಸಿಕೊಳ್ಳಿ.